ಒಂದು ಕಪ್ಪು ತಲೆ ಹುಳುವನ್ನ ಹತೋಟಿಗೆ ಈ ಪರೋಪಜೀವಿಯನ್ನು ಬಿಟ್ಟಾಗ ಹೇಗೆ ನಿರ್ವಹಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಪ್ರಾಯೋಗಿಕವಾಗಿ ತೋರಿಸ್ಕೊಡ್ತಾರೆ. ಮೊದಲೇ ಕಮಿಷನ್ ಚರ್ಚೆ ಮಾಡಿದಂಗೆ ಇದು ಗೋನಿಯಸಸ್ ನೆಪೆಂಟಿಡಿಸ್ ಅಂತ ಒಂದು ಕೀಟ. ಈ ಕೀಟ ಏನು ಮಾಡುತ್ತೆ ಅಂತಂದ್ರೆ ಈಗ ಎಲ್ಲ ಕಡೆ ತೆಂಗಿನಲ್ಲಿ ಕಪ್ಪು ತಲೆ ಹುಳು ಏನು ಬರ್ತಾ ಇದೆಯಲ್ಲ ಆ ಒಂದು ಹುಳುನ ಮರಿ ಮೇಲೆ ಕುಳಿತುಕೊಂಡು ಇದು ಕಡಜ ಕಪ್ಪು ಕಡಜ ಇದು ಇದು ಹಾರು ಹೋಗುತ್ತೆ. ಇದು ಹಾರು ಹೋಗಿ ಆ ಒಂದು ಕಪ್ಪು ಒಂದು ಕಪ್ಪು ತಲೆ ಹುಳು ಏನಿದೆ ಅದನ್ನ ಕುಳಿತುಕೊಂಡು ಮೊಟ್ಟೆ ಇಟ್ಟು ಅದರಲ್ಲಿ ಉತ್ಪತ್ತಿ ಆಗುತ್ತೆ ಆ ಒಂದು ಹುಳ ನಾಶ ಮಾಡಿ. ಇದು ಒಂದ್ಸರಿ ಬಿಟ್ಟಾದ ನಂತರ ಮತ್ತೆ ಒಂದು 15 ದಿನ ಆದಮೇಲೆ ಮತ್ತೆ ಒಂದ್ಸರಿ ಬಿಡುಗಡೆ ಮಾಡಬೇಕು. ಇದು ಒಂದು ಊರಿನಲ್ಲಿ ಒಂದು 10-15 20 ಜನ ರೈತ ಬಾಂಧವರು ಬಿತ್ತು ಅಂತಂದ್ರೆ ಮುಂದಿನ ಒಂದು ಹಂಗಾಮದಲ್ಲಿ ಕ್ರಮೇಣವಾಗಿ ಜಾಸ್ತಿ ಆಗುತ್ತಿದೆ. ಆದ್ದರಿಂದ ಒಬ್ಬರಿಬ್ರು ಬಿಡಕ್ಕೆ ಹೋಗ್ಬೇಡಿ, ಎಲ್ಲರೂ ಬಿಡಿ. ಇದನ್ನು ಯಾವ ರೀತಿ ಬಿಡುಗಡೆ ಮಾಡಬೇಕು ಅಂತಂದರೆ ಇದನ್ನು ಮುಚ್ಚಳ ತೆಗೆದು ಇದರ ಮೇಲೆ ಸ್ವಲ್ಪ ಇದರಲ್ಲಿ ಸ್ವಲ್ಪ ಇಕ್ಕಿಟ್ಬೇಕು. ಅವಾಗ ಏನಾಗುತ್ತೆ ಒಂದು 10-20 ಹುಳುಗಳು ಹೊರಗೆ ಬಂದು ಹಾರಾಟ ಮಾಡ್ತವೆ. ಹಾರಾಟ ಮಾಡಿ ಇದೇನು ಮಾಡುತ್ತೆ ಅಂದರೆ ಕಪ್ತಲೆ ಹುಳ ಏನಿದೆಯಲ್ಲ ಅದನ್ನೇ ಹುಡುಕೊಂಡು ಹೋಗಿ ಅದು ಬಂದು ಮೊಟ್ಟೆ ಆಗುತ್ತೆ. ಬಿಡುಗಡೆ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ತೋರಿಸ್ತೀನಿ. ನಮಸ್ಕಾರ. ಸೊ ಈ ರೀತಿ ಅದೇ ಈಗ ನೋಡಿ ಹೋಗ್ತಾ ಇದೆ. ನೀವು ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಕಣ್ಣು ಅಂದಾಜಲ್ಲಿ ಒಂದು 20 ಹುಳ ಹೋದ ಕರೆಕ್ಟ್ 200-300 ಹುಳ ಕೊಟ್ಟಿದ್ದೆ ಅದಕ್ಕೆ ಆಯ್ತಲ್ವಾ ಕಾಣ್ತಾ ಇದೆಯಲ್ಲ ನೋಡಿ ಈ ತರ ನೋಡಿ ಹತ್ತು ಹೋಗ್ತದೆ ಓದಿತಲ್ಲ. ಸೊ ಈ ರೀತಿ ಹುಳ ಬಿಡುಗಡೆ ಮಾಡುವ ಸರ್ ಈ ತರ ಸರ್ ಈ ತರ ಏನು ಮಾಡಿ ಸ್ವಲ್ಪ ಮೇಡಮ್ ಕಡೆ ಅದೇ ಹೋಗ್ತದೆ ಇದು ಬಿಡುಗಡೆ ಮಾಡಿ ಅವೇ ಹೋಗ್ತವೆ. ಅದು ಆ ಹುಳ ಬಿಟ್ಟರೆ ಬೇರೆ ಯಾವ ಹುಳಕ್ಕೂ ಹಾನಿ ಮಾಡಲ್ಲ. ಅಲ್ಲಿಗೇನು ಅದು ಹುಳ ಮತ್ತೆ ಬೇರೆ ಏನು ಮಾಡ್ತೇವೆ ಆ ತಗೊಂಡು ಆಗ್ತಾ ಇಲ್ಲ ಆಯ್ತಾ. ಸೊ ಈ ರೀತಿ ಒಂದು ಹುಳಗಳನ್ನ ಬಿಡುಗಡೆ ಮಾಡೋದು. ಇವೇನು ಮಾಡ್ತೇವೆ ಅಂತಂದರೆ ಅವೇ ಒಂದು ಉತ್ಪತ್ತಿ ಹಾಕೊಂಡು ಹೋಗ್ತಾ ಇರ್ತಾರೆ. ಅದು ರೈತ ಬಾಂಧವರು ಅರ್ಥಿಸಿ ಒಂದು 2-3 ಮೂರು ಬಿಡುಗಡೆ ಮಾಡಿದರೆ ಇದು ಕ್ರಮೇಣ ಪರಿಸರದ ಉಳ್ಕೊಂಬಿಟ್ಟು ರೈತರಿಗೆ ತೋಟಗಾರಿಕೆ ಇಲಾಖೆಯಲ್ಲಿ ಉತ್ಪತ್ತಿ ಮಾಡಿ ಉಚಿತವಾಗಿ ಕೊಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ರೈತರು ದಯವಿಟ್ಟು ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗ್ತದೆ. ಯಾಕೆಂದ್ರೆ ಔಷಧಿ ಸಿಂಪಡಣೆ ಮಾಡಿ ಕಂಟ್ರೋಲ್ ಮಾಡೋಕ್ಕಂತೂ ಆಗೋದಿಲ್ಲ ಅಲ್ವಾ. ಏನು ವಿಜ್ಞಾನಿಗಳು ಒಂದು ಒಳ್ಳೆ ಒಂದು ಮಾಡಿದ್ದಾರೆ, ಇದು ಬಹಳ ವರ್ಷದಿದೆ ಉತ್ಪತ್ತಿ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ತೋಟಗಾರಿಕೆ ಇಲಾಖೆ ಆಲ್ಮೋಸ್ಟ್ ಎಲ್ಲ ತಾಲೂಕು ಉತ್ಪತ್ತಿ ಮಾಡಿ ಬಿಡುಗಡೆ ಮಾಡ್ತಾರೆ. ಇಲ್ಲಿನ ಕೆಲಸ ಬಂದಾಗ 3-4 ಬಾಳ ತಗೊಂಡೋಗ್ರಿ ಬಿಡ್ರಿ, ನೀವು 100 ಜನ ಕೇಳ್ಬೇಕು ಇಡೀ ಊರಿಗೆ ಹರಡುತ್ತಾರೆ. ಯಾವ ಸಮಸ್ಯೆನೂ ಇಲ್ಲ ಬೆಳೆಗಳಿಗೆ, ಬೆಳೆಗಳಿಗೆ ಇಲ್ಲ. ಈ ಒಂದು ಹುಳ ಬಿಟ್ಟರೆ ಯಾವ ಹುಳನ್ನು ತಿನ್ನಕ್ ಹೋಗೋದಿಲ್ಲ. ಇದನ್ನು ಕೂಡ ಸಂಶೋಧನೆ ಮಾಡಿದ್ದಾರೆ. ಇದು ಅರಸೀಕೆರೆ ಹೊಳೆಸ್ಕರ ದಾಬಲಿ ಇದನ್ನ ಉತ್ಪತ್ತಿ ಮಾಡಿ ಕೊಡ್ತಾ ಇದ್ದಾರೆ. ದಯವಿಟ್ಟು ಅದನ್ನ ಒಂದೊಂದು ಹೆಜ್ಜೆ ಹೋಗಿ ತಗೊಂಡು ಬಿಡುಗಡೆ ಮಾಡಿ. ಅರ್ಥ ಆಗ್ತಾ ಇದೆ. ಮತ್ತೆಲ್ಲ ಸರ್ ಬೇರೆ ಮುಖಾಂತ ಔಷಧಿ ಕೊಡೋದು ಅದು ಬಹಳ ಕಷ್ಟ ಆಗ್ತಾ ಇದೆ. ಇಷ್ಟೇ ಹುಳ ಕಡಜೆ ಹೆಂಗೆ ಹುಳ ಹಿಡ್ಕೊಳಕ್ಕೆ ಇದು ಕಡಜೆ ಇಷ್ಟೇ ಇದು ಪ್ರೌಢ ಕೀಟ ಅನುಕೂಲ ಆದರೆ ಸಾಕು ರೈತರಿಗೆ ಬೆಳೆಯರಿಗೆ. ಹೌದು ಹೌದು ಮೇಡಮ್.